ತಾಳಿಕೋಟಿಯ ಅಸಿಸ್ಟೆಂಟ್ ಕಮಿಷನರ್ ಬಲರಾಮ್ ಲಮಾಣಿ ಅವರ ಆಗಮನ ಬಿಜಾಪುರ ಜಿಲ್ಲೆ ತಾಳಿಕೋಟಿ ಪ್ರವಾಸಿ ಮಂದಿರದಲ್ಲಿ ಇಂದು ಕೋವಿಡ್ 19 ಹರಡದಂತೆ ತಡೆಗಟ್ಟುವ ಕುರಿತು ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಬಿಜಾಪುರ ಜಿಲ್ಲೆಯ ಅಸಿಸ್ಟೆಂಟ್ ಕಮಿಷನರ್ ಆಗಿರುವ ಬಲರಾಮ್ ಲಮಾಣಿ ಅವರು ತಾಳಿಕೋಟಿಯ ಪಟ್ಟಣಕ್ಕೆ ಆಗಮಿಸಿ ತೆಗೆದುಕೊಂಡಿರುವ ಒಂದು ಕ್ರಮಗಳ ಕುರಿತು ಮಾಧ್ಯಮಗೋಷ್ಠಿಯಲ್ಲಿ ಸಂದರ್ಭದಲ್ಲಿ ಕೊರೋನಾ ಸಾಂಕ್ರಾಮಿಕ ರೋಗವು ಅತಿ ಹೆಚ್ಚು ಹಳ್ಳಿಗಳಲ್ಲಿ ಕಂಡುಬರ್ತಾ ಇದೆ ಪಟ್ಟಣದಲ್ಲಿ ಕೊರೋನಾ ರೋಗ ಕಡಿಮೆ ಪ್ರಮಾಣದಲ್ಲಿ ಕಂಡುಬರ್ತಾ ಇದೆ ಹಳ್ಳಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತಿರುವ ಹಿನ್ನೆಲೆ ತಾಳಿಕೋಟೆ ತಾಲೂಕಿನ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಯನ್ನ ರಚಿಸಿ ಅಲ್ಲಿ ಪಿಡಿಓ ಮತ್ತು ಅಧ್ಯಕ್ಷರು ಗ್ರಾಮ ಲೆಕ್ಕಾಧಿಕಾರಿಗಳು ಸದಸ್ಯರನ್ನ ನೇಮಿಸಲಾಗಿದೆ ಹಳ್ಳಿಯಲ್ಲಿ ಕೆಲಸ ಯಾರು ಇದ್ದರೂ ಕೂಡ ಅವರು ಸ್ವಾಬ್ ಪರೀಕ್ಷೆಗಳನ್ನ ಮಾಡಬೇಕು ಜೊತೆಗೆ ತೆಗೆದುಕೊಳ್ಳಬೇಕು ಅದರಲ್ಲಿ ಪಾಸಿಟಿವ್ ಬಂದವರಿಗೆ ಹೋಮ್ ಐಸೋಲೇಷನ್ ಅನ್ನು ಇರೋದಕ್ಕೆ ಅವರಿಗೆ ಒಂದು ಮುಂಜಾಗ್ರತಾ ಕ್ರಮವಾಗಿ ಅವರನ್ನು ಹೋಮ್ ಐಸೋಲೇಷನ್ ಇರೋದಕ್ಕೆ ನಾವು ಅವರಿಗೆ ಪ್ರೇರೇಪಿಸಬೇಕು ಇದೇ ಅವರು ಕೋವಿಡ್ ರೋಗಿಗಳೇ ತಾಳಿಕೋಟೆಯಲ್ಲಿ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಎಲ್ಲೆಲ್ಲಿ ಇರಬಹುದು ಎಂದು ಅವರು ಅಸಿಸ್ಟೆಂಟ್ ಕಮಿಷನರ್ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು ಗ್ರಾಮ ಮಟ್ಟದಲ್ಲಿ ಯಾಕಂದರೆ ಈಗ ಏನಾಗಿದೆ ಟ್ರೆಂಡ್ ಅಂತಂದರೆ ಮೊದಲು ನಗರ ಪ್ರದೇಶಗಳಲ್ಲಿ ಜಾಸ್ತಿ ಕೇಸ್ಗಳು ಬರ್ತಾ ಇದ್ದವು ಪಾಸಿಟಿವಿಟಿ ಇವಾಗ ಅದು ಗ್ರಾಮೀಣ ಪ್ರದೇಶಕ್ಕೆ ಬರ್ತಾ ಇದೆ ಮೊದಲು ಏನಾಗ್ತಿತ್ತು ನಗರ ಪ್ರದೇಶದಲ್ಲಿ 80% ಬರ್ತಾ ಇತ್ತು ಉಳಿದಂಥ ಗ್ರಾಮೀಣ ಪ್ರದೇಶದಲ್ಲಿ ಒಂದು 20% ಬರ್ತಾ ಇತ್ತು ಈಗ ಅದು ಕಂಪ್ಲೀಟ್ಲಿ ರಿವರ್ಸ್ ಆಗಿದೆ ನಮಗೆ ಸಿಟಿ ಒಳಗಡೆ 20% ಬರ್ತಾ ಇದ್ದಾರೆ ಉಳಿದ ಗ್ರಾಮೀಣ ಪ್ರದೇಶದಲ್ಲಿ 80% ಕೇಸ್ಗಳು ಬರ್ತಾ ಇದ್ದಾವೆ ಅದಕ್ಕೆ ನಾವೇನು ಮಾಡಿದ್ದೇವೆ ಅಂತಂದರೆ ಗ್ರಾಮ ಲೆವೆಲಲ್ಲಿ ಅಥವಾ ಗ್ರಾಮ ಪಂಚಾಯತಿ ಹಂತದಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿಗಳನ್ನು ಮಾಡಿದ್ದೀವಿ ಆ ಟಾಸ್ಕ್ ಫೋರ್ಸ್ ಕಮಿಟಿ ಒಳಗಡೆ ಪಿಡಿಒ ಇರ್ತಾರೆ ಆ ಗ್ರಾಮ ಪಂಚಾಯತಿಯ ಚುನಾಯಿತ ಪ್ರತಿನಿಧಿಗಳು ಇರ್ತಾರೆ ಆಮೇಲೆ ಆ ಟಾಸ್ಕ್ ಫೋರ್ಸ್ ಅಧ್ಯಕ್ಷರು ಯಾರು ಇರ್ತಾರೆ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಇರ್ತಾರೆ ಅದರ ಜೊತೆಗೆ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ ನಮ್ಮ ವಿಲೇಜ್ ಅಕೌಂಟೆಂಟ್ ಇರ್ತಾರೆ ಇವರೆಲ್ಲ ಸೇರಿಕೊಂಡು ಏನು ಮಾಡಿದ್ದಾರೆ ಈಗಾಗಲೇ ಅಂತಂದರೆ ಮನೆ ಮನೆ ಹೋಗಿ ಸರ್ವೆ ಮಾಡಿದ್ದಾರೆ ಸರ್ವೆ ಮಾಡಿ ಅದರಲ್ಲಿ ಯಾರು ಸಸ್ಪೆಕ್ಟೆಡ್ ಇದ್ದಾರೆ ಏನಾದರೂ ಸಸ್ಪೆಕ್ಟೆಡ್ ಸಿಂಪ್ಟಮ್ಸ್ ಇದ್ದಾವೆ ಅಂಥವ್ರನ್ನ ಗುರುತಿಸಿ ಅವರನ್ನು ಟೆಸ್ಟ್ ಮಾಡಿಸಿದ್ದಾರೆ ಅವ್ರ ಸ್ವಾಬ್ ಕೊಟ್ಟು ಅವರಿಗೆ ಟೆಸ್ಟ್ ಮಾಡಿಸಿದ್ದಾರೆ ಅದರಲ್ಲಿ ಯಾರು ಪಾಸಿಟಿವ್ ಬಂದಿದ್ದಾರೆ ಅವರಿಗೆ ಅವ್ರ ಮನೆಯಲ್ಲಾದರೂ ಐಸೋಲೇಷನ್ ಇರ್ಬೋದು ಅಥವಾ ಅವರು ಸಪ್ರೇಟ್ ಆಗಿ ತೋಟದ ಮನೆಯಲ್ಲಿ ಇರ್ತೀವಂತಂದರೆ ಅಲ್ಲಿ ಕೂಡ ಇರಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅವರಿಗೆ ಇಲ್ಲ ಅಂತಂದರೆ ಅವರು ನಾವು ಹೆಚ್ಚಾಗಿ ನಾವು ಪ್ರಿಫರ್ ಮಾಡ್ತಾ ಇರೋದು ಏನು ಅಂತಂದರೆ ನೀವು ಆ ಥರ ಹಳ್ಳಿಯಿಂದ ಒಂದೇ ಮನೆ ಇರೋದ್ರಿಂದ ಸಮಸ್ಯೆ ಆಗುತ್ತೆ ನೀವು ಇನ್ನೊಬ್ಬರಿಗೆ ಸ್ಪ್ರೆಡ್ ಮಾಡ್ತೀರಿ ಅಂತ ನಾವು ಕೋವಿಡ್ ಕೇರ್ ಸೆಂಟರ್ಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ ಆದರೆ ಇನ್ನೂವರೆಗೆ ನಮಗೆ ಇಲ್ಲಿ ತಾಳಿಕೋಟೆಯಲ್ಲಿ ಜನ ಬರ್ತಾಯಿಲ್ಲ ಅಲ್ಲಿ ಕೋವಿಡ್ ಕೇರ್ ಸೆಂಟ್ರಿಗೆ ಬರ್ತಾ ಇಲ್ಲ ಅವರು ಅದಕ್ಕೆ ಈಗ ವಿಡಿಯೋ ಅವರು ಏನು ಮಾಡ್ತಾ ಇದ್ದಾರೆ ಮನೆ ಮನೆ ಹೋಗಿ ಅವರಿಗೆ ಆಹಾರದ ಕಿಟ್ಗಳನ್ನು ಕೊಡ್ತಾ ಇದ್ದಾರೆ ಆಮೇಲೆ ಅದರ ಜೊತೆಗೆ ಏನು ಮಾಡ್ತಾ ಇದ್ದಾರೆ ನಮ್ಮ ಮೆಡಿಕಲ್ ಸ್ಟಾಫ್ ಅವರಿಗೆ ಏನು ಮೆಡಿಷನ್ ಕೊಡಬೇಕಾಗಿದೆ ಬೇಸಿಕ್ ಮೆಡಿಷನ್ಸ್ ಅವರಿಗೆ ಯಾಕಂದರೆ ಅವರು ಜಾಸ್ತಿ ಸಿಂಪ್ಟಮ್ಯಾಟಿಕ್ ಇರೋದಿಲ್ಲ ಅಸಿಂಪ್ಟಮ್ಯಾಟಿಕ್ ಇರ್ತಾರೆ ಆ ಟ್ಯಾಬ್ಲೆಟ್ಸ್ ತೊಗೊಳೋದ್ರ ಮುಖಾಂತರ ಅಲ್ಲಿ ಅವರು ಏನಂದರೆ ಸುಧಾರಣೆ ಹಾಕ್ಕೊಬೋದು ಅವ್ರ ಹೆಲ್ತ್ ಅಂತೇಳಿ ಆಮೇಲೆ ಅವರಿಗೆ ಈ ಆಕ್ಸಿಮೀಟರ್ ಎಲ್ಲ ತೊಗೊಂಡು ಹೋಗಿ ಅವರಿಗೆ ದಿನದಲ್ಲಿ ಕನಿಷ್ಠ 2 ಸಲ ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಚೆಕ್ ಮಾಡ್ತಾ ಇದ್ದಾರೆ ಅವ್ರ ಆಕ್ಸಿಜನ್ ಲೆವೆಲ್ ಎಷ್ಟಿದೆ ಅಂತೇಳಿ 94ಕ್ಕಿಂತ ಕಡಿಮೆ ಏನಾದರೂ ಅದು ಆಗ್ತಾ ಇದೆ ಅಂತಂದರೆ ಅವ್ರನ್ನ ತಕ್ಷಣ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಹಾಸ್ಪಿಟ್ಲಿಗೆ ಅವ್ರನ್ನ ಕರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಮಟ್ಟಿಗೆ ಇನ್ನೊಂದು ವಾರ ಈಗೇನು ಸರ್ವೆ ಆಗಿದೆ ನಮಗೆ ಗೊತ್ತಾಗಿದೆ ಈಗ ಸದ್ಯ ತಾಳಿಕೋಟೆ ತಾಲೂಕಲ್ಲಿ ಸುಮಾರು ಒಂದು 217 ಜನ ಏನು ಆಕ್ಟಿವ್ ಕೇಸ್ಗಳಿದ್ದಾವೆ ಇವುಗಳನ್ನು ನಾವು ಕಾನ್ಸಂಟ್ರೇಟ್ ಮಾಡಿ ಇದು ಫರ್ದರ್ ಸ್ಪ್ರೆಡ್ ಆಗಲಾರ್ದಾಗೆ ನೋಡಿದರೆ ಅಲ್ಲಿಗೆ ನಾವು ಕ್ಲರ್ ಮಾಡಿದೆ ಅಂದರೆ ಇನ್ನೊಂದು ವಾರದಲ್ಲಿ ಇದು ನಮಗೇನಾಗ್ಬೋದು ಅಂದರೆ ಮತ್ತಷ್ಟು ನಮಗೆ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಆಗ್ಬೋದು ತಾಳಿಕೋಟೆಯಲ್ಲಿ ತಾಲೂಕಲ್ಲಿ ಕೋವಿಡ್ ಸೆಂಟರ್ ಚೆಕಿಂಗ್ ಸೆಂಟರ್ಗಳು ಇನ್ನೊಂದು ಮಾಡ್ಬೋದು ಸರ್ ಮಾಡಿದ್ದೆ ನಾವು ಕೋವಿಡ್ ಕೇರ್ ಸೆಂಟರ್ಗಳನ್ನು ಇಲ್ಲಿ 2 ಹಾಸ್ಪಿಟಲ್ಗಳನ್ನು ಐಡೆಂಟಿಫೈ ಮಾಡಿ ಅದನ್ನೆಲ್ಲ ರೆಡಿ ಇಟ್ಕೊಂಡಿದ್ದೀವಿ ರೆಡಿ ಇಟ್ಕೊಂಡಿದ್ದೀವಿ ಈಗ ಅವ್ರು ಜನರು ಹಳ್ಳಿಯಿಂದ ಇಲ್ಲಿ ಬರಲಿಕ್ಕೆ ಒಪ್ಕೊಂಡ್ರೆ ನಾವು ಅವ್ರನ್ನ ಪಿಡಿಒನೇ ಆ್ಯಕ್ಚುಲಿ ಅವ್ರು ಒಂದು ವೆಹಿಕಲ್ ಮಾಡಿಕೊಂಡು ವೆಹಿಕಲಲ್ಲಿ ತಂದು ಇಲ್ಲಿ ಇರ್ತಾರೆ ಅವರು ಇಲ್ಲಿ ಆಮೇಲೆ ಅಲ್ಲಿ ಊಟದ ವ್ಯವಸ್ಥೆ ಕೂಡ ನಾವೇ ಕೊಡ್ತೀವಿ ಯಾಕಂದರೆ ಸರ್ಕಾರ ಅವರಿಗೆ ಹಣ ಕೊಡ್ತಾ ಇದೆ ಆ ದಿನಕ್ಕೆ 250 ರೂಪಾಯಿ ಅದರಲ್ಲಿ ಅವರಿಗೆ ಒಂದು ಟಿಫಿನ್ನು ಒಂದು ಊಟ ಮಧ್ಯಾಹ್ನ ಊಟ ಒಂದು ಸಾಯಂಕಾಲ ಊಟ ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಮ್ಮ ತಹಸೀಲ್ದಾರ್ ನಮ್ಮ ವಿಲೇಜ್ ಅಕೌಂಟೆಂಟು ಅವರೆಲ್ಲ ಈಗ ರೆಡಿ ಇಟ್ಕೊಂಡಿದ್ದಾರೆ ಅವ್ರು ಬಂದರು ಅಂದರೆ ಆ ವ್ಯವಸ್ಥೆ ನಮಗೆ ಕೊಡ್ತೀವಿ ಅವ್ರಿಗೆ ಎಲ್ಲರಿಗೆ ಬಟ್ ಅವ್ರು ಮನಸ್ಸು ಮಾಡಬೇಕು ಹಳ್ಳಿಯಿಂದ ನಾನು ಅಲ್ಲಿ ಹೋಗಿರ್ಬೇಕಂತ ಅವ್ರು ಯಾಕೆ ಹೋಗಬೇಕು ಅನ್ನುವಂಥ ಒಂದು ಮನೋಭಾವನೆಯಿಂದ ನಾವು ಅಲ್ಲೇ ಇರ್ತೀವಿ ಅಂಥೇಳಿ ಈಗ ಯಾಕಂದ್ರೆ ನಾವು ಈಗ ಈ ಗಡಿ ಸೋಮನಾಳದಲ್ಲಿ ನಾವು ಮೀಟಿಂಗ್ ತೊಗೊಂಡಾಗ ಅಲ್ಲಿ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಮತ್ತು ನಮ್ಮ ಡಾಕ್ಟರ್ಸ್ ಟೀಮು ನಮ್ಮ ಪಿ ಡಿ ಅವರು ಆಮೇಲೆ ನಮ್ಮ ವಿಲೇಜ್ ಅಕೌಂಟೆಂಟ್ ಅವರೆಲ್ಲ ಹೇಳೋದೇನಂತಂದರೆ ಅವ್ರ ಮನೆ ಮನೆಗೆ ಹೋಗಿ ಅವ್ರಿಗೆ ಮನ ಒಲಿಸಿದ್ದಾರೆ ಅವರು ನಿಮ್ಮ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಇತರ ಸದಸ್ಯರಿಗೆ ನೀವು ಸ್ಪ್ರೆಡ್ ಮಾಡ್ತೀರಿ ಅಂತ ಹೇಳಿದಾಗ ಇಲ್ಲ ನಾವು ಹೊಲಕ್ಕೆ ಹೋಗ್ತೀವಿ ತೋಟದ ಮನೆಗೆ ಹೋಗ್ತೀವಿ ನಾವು ಸಪ್ರೇಟ್ ಆಗಿದ್ದೀವಿ ನಾವು 100 ಜನರಿಗೆ ಬಂದಿದ್ದ ಮನೆಯಲ್ಲಿ ನಾವು 3 ಜನ ಒಂದು ಕಡೆ ಇರ್ತೀವಿ ಅಂತ ಹೇಳ್ತಾರೆ ಇದ ತಾಳಿಕೋಟೆಗೆ ಅವ್ರು ಕೋವಿಡ್ ಕೇರ್ ಸೆಂಟ್ರಿಗೆ ಬಂದು ಇದು ಮಾಡ್ತಾ ಇಲ್ಲ ಇಲ್ಲಿ ನಮಗೆ ಏನು ಬೇಕಾಗಿದೆ ಅಂತಂದರೆ ಸರ್ಕಾರಕ್ಕೆ ಅವರ ಸಹಕಾರ ಬೇಕಾಗಿದೆ ನಾವು ಎಲ್ಲ ಕಡೆ ಪೊಲೀಸನ್ನು ಕರ್ಕೊಂಡು ಹೋಗಿ ನೀವು ಕಂಪಲ್ಸರಿ ಬರಲೇಬೇಕು ಅಂತ ಎತ್ತಾಕೊಂಡು ಬರುವಂಥ ವ್ಯವಸ್ಥೆ ಆಗಬಾರ್ದು ಅವರು ಸ್ವಲ್ಪ ಅರ್ಥ ಮಾಡಿಕೊಂಡು ಈ ಕೋವಿಡ್ ಕೇರ್ ಸೆಂಟ್ರಿಗೆ ಬಂದು ಒಂದು 7-8 ದಿವಸ ಇಲ್ಲಿ ಇದ್ದರು ಅಂತಂದರೆ ಅವ್ರು ಎಲ್ಲ ರೀತಿಯಾದಂಥ ವ್ಯವಸ್ಥೆ ಮಾಡ್ತೀವಿ ನಾವು ಅದು ನಮಗೆ ಫರ್ದರ್ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸರಿ ಥ್ಯಾಂಕ್ ಯು ಥ್ಯಾಂಕ್ಸ್